ಲೋಕೋಪಯೋಗಿ ಇಲಾಖೆ ಮಂಡ್ಯ ವಿಭಾಗದ ಪ್ರಗತಿ ಪರಿಶೀಲನಾ ಸಭೆ ಲೋಕೋಪಯೋಗಿ ಇಲಾಖೆ ಸಚಿವರಾದ ಎಚ್ಡಿ ರೇವಣ್ಣರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಎಚ್ಡಿ ರೇವಣ್ಣರವರು ಸಭಾಂಗಣವನ್ನ ಉದ್ಘಾಟಿಸಿದರು. ನಂತರ ಅಧಿಕಾರಿಗಳೊಂದಿಗೆ ಇಲಾಖೆಯ ಕಾರ್ಯ ವೈಖರಿಗಳ ಬಗ್ಗೆ ಮಾಹಿತಿ ಪಡೆದರು. ಇದೇ ಸಂದರ್ಭದಲ್ಲಿ ಸಚಿವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ನಂತರ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ, ಫೆಬ್ರವರಿ 8ರಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ರವರು ಬಜೆಟ್ ಮಂಡಿಸಲಿದ್ದಾರೆ. ರೈತರಿಗೆ ಒಳ್ಳೆಯ ಗಿಫ್ಟ್ ನೀಡಲಾಗುವುದು ಎಂದು ತಿಳಿಸಿದರು. ಏನು ತೊಂದರೆ ಇಲ್ಲ, ಆರಾಮಾಗಿರಿ. ಸರ್ಕಾರ 8ನೇ ತಾರೀಕು ಬಜೆಟ್ ಮಂಡಿಸ್ತಾರೆ, ರೈತರಿಗೆ ಒಳ್ಳೆ ಗಿಫ್ಟ್ ಕೊಡ್ತೀವಿ. ಯಾರು ಯಾರು ಇವತ್ತು ಎಲ್ಲ ಇದ್ರಲ್ರಿ, ಯಾರು ಒಂಬತ್ತು ಬಿಜೆಪಿಯವರು 5 ಜನ ಗೈರಾಗಿರಲ್ಲ, ನಾವ್ಯಾಕೆ ಆಪರೇಷನ್ ಆಮೇಲೆ ಮಾತಾಡ್ತೀವಿ, ಬನ್ನಿ ಇದೊಂದು ಮೀಟಿಂಗ್ ಮುಗಿಸಿ ಮಾತಾಡಿ. ಎಲ್ಲಿ ಸರ್? ಮಧ್ಯಾಹ್ನ ಇತ್ತಿದ್ದು ಸಭೆ, ದಿಢೀರ್ನೇನು ಇಲ್ಲ ಸರ್, ಮಧ್ಯಾಹ್ನ ಇತ್ತು ಸಭೆ. ಅದು ಲೇಟ್ ಆಯಿತು, ನಮ್ಮ ಸೆಷನ್ ಎಲ್ಲ ಮುಗಿಸಿ ಇಲ್ಲಿ ಮುಗಿಸಿ ಮೈಸೂರಿಗೆ ಹೋಗೋದು 6 ಗಂಟೆಗೆ ಅಂತ ಇತ್ತು. ಅದು KRS ಒಂದು ಸಭೆ ಇತ್ತು ಅಲ್ಲಿ ಇವತ್ತು ಬೆಂಗಳೂರಿನಲ್ಲಿ, KRS ಸಭೆನ ಆ ಉದ್ದೇಶದಿಂದ ಲೇಟ್ ಆಯಿತು. ಇವತ್ತಲ್ಲೇ ಬೆಂಗಳೂರಿನಲ್ಲಿ DK ಶಿವಕುಮಾರ್ ಸಭೆ ಕರೆದವರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ CS ಪುಟ್ಟರಾಜು ಹಾಗೂ ಮೈಸೂರು ವಿಭಾಗ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು.